ಅದನ್ನ ಅವರು ಬರೆದು ಕೊಡ್ಬೇಕು, ಅದರಲ್ಲಿ ಅಪ್ಲಿಕೇಶನ್ ನಲ್ಲಿ ಇದಿರುತ್ತೆ, ಬರೆದು ಅದನ್ನ ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಅದನ್ನ ಮತ್ತೆ ಇದನ್ನ ರಿವೈಸ್ ಮಾಡಿಸಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತದೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ಇಲ್ಲ, ಪಕ್ಷ ಅಂತ ಇಲ್ಲ, ಯಾರು ಬೇಕಾದರೂ ಆಗುತ್ತೆ. ಹೌದು, ಅದು ಚರ್ಚೆಯಲ್ಲಿತ್ತು. ಪ್ರಿಂಟ್ ಮಾಡೋರಿಗೆ ಇದು ಸೇವಾ ಕೇಂದ್ರಗಳಿಗೆ ಕೊಡ್ತೀವಿ, ಸೇವಾ ಕೇಂದ್ರಗಳು ಅವ್ರಿಗೆ ಸ್ಯಾಂಕ್ಷನ್ ಅಂದ್ರೆ ಸ್ಪಾಟ್ ನಲ್ಲಿನೇ ನಾವು ಈಗ ಸ್ವೀಕೃತಿ ಪತ್ರ ಅಂತಲ್ಲ ಆರ್ಡರ್ ಕಾಪಿ ಸ್ಪಾಟ್ ನಲ್ಲೇನೆ ಕೊಡ್ತೀವಿ ಬೆನಿಫಿಷಿಯರಿಗೆ. ಯಾರು ನೀವು ಈ ಬೆನಿಫಿಷಿಯರಿ ಅಂದ್ರೆ ಇದು ಬೆನಿಫಿಟ್ ತಗೊಳ್ತೀರಾ ಅಂತವ್ರಿಗೆ ರಿಜಿಸ್ಟರ್ ಸಕ್ಸಸ್ಫುಲ್ ರಿಜಿಸ್ಟರ್ ಕಾಪಿ ಕೈನಲ್ಲೇನೆ ಕೊಟ್ಟು ಕಳಿಸ್ತೀವಿ. ಹೌದು, ಇಲ್ಲ ಅಂದ್ರೆ ರಶ್ ಆಗುತ್ತೆ. ಪದೇ ಪದೇ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೂ ಹೇಳಿದ್ದಾರೆ ಸದನದಲ್ಲಿ, ಆಗಸ್ಟ್ 16 or 17 ಅಲ್ಲಿ ಅವತ್ತಿನಿಂದ ನಾವು ಅವರ ಅಕೌಂಟ್ಗೆ ದುಡ್ಡನ್ನು ಜಮಾ ಮಾಡ್ತೀವಿ. ಇಲ್ಲ 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 ಇಲ್ಲ, ಒಟ್ಟಿಗೆ ರಾಜ್ಯಾದ್ಯಂತ ಅಲ್ಲ ರೀ, ಯಾವತ್ತಿನಿಂದ ಅವರು ಅಪ್ಲೋಡ್ ಮಾಡ್ತಾರೆ, ನಾವು ಜನ ಇದು ಆಗಸ್ಟ್ ತಿಂಗಳಿನಿಂದ ನಾವು ಶುರು ಮಾಡ್ತೀವಿ. ಯಾಕೋ ಅತಿ ಆಯ್ತಿದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.